ಇನ್ನು ಐಟಿ ಅಧಿಕಾರಿಗಳು ನಡೆಸಿದಂತ ದಾಳಿಗೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆ ಈಗ ಮಾಹಿತಿ ಕೊಟ್ಟಿದೆ ಕರ್ನಾಟಕ ಆಂಧ್ರ ತೆಲಂಗಾಣ ದೆಹಲಿ ಸೇರಿ ಒಟ್ಟು 55 ಕಡೆ ದಾಳಿ ನಡೆಸಲಾಗಿತ್ತು ದಾಳಿಯಲ್ಲಿ ದಾಖಲೆ ಇಲ್ಲದ ಒಟ್ಟು 94 ಕೋಟಿ ಮೌಲ್ಯದ ಹಣ ಪತ್ತೆಯಾಗಿದೆ 8 ಕೋಟಿ ಮೌಲ್ಯದ ಡೈಮಂಡ್ ಜುವೆಲ್ಲರಿ ಸೇರಿ 30 ವಿದೇಶಿ ವಾಚ್ಗಳು ಕೂಡ ಪತ್ತೆಯಾಗಿವೆ ದಾಳಿಯಲ್ಲಿ ಒಟ್ಟು 102 ಕೋಟಿ ಮೌಲ್ಯದ ಅಕ್ರಮ ಹಣ ಜಪ್ತಿಯಾಗಿದೆ ಜುವೆಲ್ಲರಿಯನ್ನ ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ ರಿಯಲ್ ಎಸ್ಟೇಟ್ ಗುತ್ತಿಗೆದಾರರ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು ದಾಳಿ ವೇಳೆ ಯಾವುದೇ ದಾಖಲೆಯನ್ನ ತೋರಿಸದ ಹಿನ್ನೆಲೆಯಲ್ಲಿ ಹಣ ಹಾಗೂ ಒಡವೆಗಳನ್ನ ಸೀಜ್ ಮಾಡಿಕೊಳ್ಳಲಾಗಿತ್ತು ಬೆಂಗಳೂರಿನಲ್ಲಿ ಇಬ್ಬರು ಗುತ್ತಿಗೆದಾರರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದರು ಅಂಬಿಕಾಪತಿ ನಿವಾಸದಲ್ಲಿ 42 ಕೋಟಿ ಹಣ ಲಭ್ಯವಾಗಿತ್ತು ಸಂತೋಷ್ ಕೃಷ್ಣಪ್ಪ ನಿವಾಸದಲ್ಲಿ 40 ಕೋಟಿ ಹಣ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ನಡೆದಿದ್ದಂತ ಆದಾಯ ತೆರಿಗೆ ಇಲಾಖೆಯ ಅತಿ ದೊಡ್ಡ ದಾಳಿ ಇದು ಇದರಲ್ಲಿ ಸಾಕಷ್ಟು ಪ್ರಮಾಣದ ಹಣ ಪತ್ತೆಯಾಗಿತ್ತು ಮತ್ತೊಂದು ಕಡೆಯಲ್ಲಿ ಜುವೆಲ್ಲರಿ ಪತ್ತೆಯಾಗಿತ್ತು ಕಂತೆ ಕಂತೆ ಹಣ ಹಲವಾರು ಒಂದು ಬಾಕ್ಸ್ಗಳಲ್ಲಿ ಪತ್ತೆಯಾಗಿತ್ತು ಸರಿಸುಮಾರು 22 ಬಾಕ್ಸ್ಗಳಲ್ಲಿ ಇಟ್ಟಿದ್ದಂತಹ ಹಣ ಪತ್ತೆಯಾಗಿತ್ತು ಇದಾದ ಬಳಿಕ ಇಡೀ ರಾಷ್ಟ್ರದಾದ್ಯಂತ ಈ ವಿಷಯ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಏನೆಲ್ಲ ಸಿಕ್ಕಿದೆ ದಾಳಿಯಲ್ಲಿ ಎಷ್ಟೆಲ್ಲ ಸಿಕ್ಕಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಖರವಾದಂತಹ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಬಾಬು ಒಂದು ಕ್ಷಣ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಐಟಿ ಅಧಿಕಾರಿಗಳ ಒಂದು ದಾಳಿಯಿಂದ ಸರಿಸುಮಾರು 90 ಕೋಟಿಗೂ ಹೆಚ್ಚು ಮೌಲ್ಯದ ಹಣ ಆಸ್ತಿ ಸಂಪತ್ತು ಪತ್ತೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದೆ ಅಂತ ಸಂತೋಷ್ ಈಗ ಬೆಂಗಳೂರಲ್ಲಿ ಮುಖ್ಯವಾಗಿ ಎರಡು ಕಡೆ ಒಂದು ಸಂಪಿಗೇಡಿ ಲಿಮಿಟ್ಸ್ ಅಲ್ಲಿ ಮತ್ತೊಂದು ಬೆಂಗಳೂರಿನ ವಿಜಯನಗರ ಲಿಮಿಟ್ಸ್ ಅಲ್ಲಿ ಎರಡು ಕಡೆ ಆಗಿರ್ತಕ್ಕಂತ ದಾಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ 12 ಒಂದ್ ಕಡೆ ದಾಳಿ ಆಗಿತ್ತು ಮತ್ತು ನಿನ್ನೆ ಒಂದ್ ಕಡೆ ದಾಳಿಯಾಗಿ ಒಟ್ಟಾರೆಯಾಗಿ ಈ ದಾಳಿ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಈ ಐಟಿ ಅಧಿಕಾರಿಗಳ ಮಾಧ್ಯಮ ಪ್ರೆಸ್ ನೋಟ್ ನಲ್ಲಿ ಗೊತ್ತಾಗಿರ್ತಕ್ಕಂತ ಮಾಹಿತಿ ನೋಡಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳ್ಬೇಕು ರಾಜ್ಯ ಏನು ಐಟಿ ದಾಳಿ ವೇಳೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ದೆಹಲಿ ಸೇರಿದಂತೆ 55 ಪ್ರದೇಶಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ ದಾಳಿಯಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಸಂಗ್ರಹ ಮಾಡಿದ್ದಂತಹ ಸುಮಾರು 94 ಕೋಟಿ ಹಣ ಪತ್ತೆಯಾಗಿರ್ತಕ್ಕಂಥದ್ದು ಅದರಲ್ಲಿ 8 ಕೋಟಿ ಮೌಲ್ಯದ ಡೈಮಂಡ್ ಜ್ಯುವೆಲ್ಲರಿ ಹಾಗೇನೆ 30 ವಿದೇಶಿ ವಾಚ್ಗಳು ಈ ದಾಳಿ ವೇಳೆ ಪತ್ತೆಯಾಗಿರ್ತಕ್ಕಂಥದ್ದು ಅಕ್ಟೋಬರ್ 12 ನಡೆದ ದಾಳಿಯಲ್ಲಿ 102 ಕೋಟಿ ಮೌಲ್ಯದ ಅಕ್ರಮ ಹಣ ಮತ್ತು ಜ್ಯುವೆಲ್ಲರಿ ಚಿನ್ನಾಭರಣಗಳು ಪತ್ತೆಯಾಗಿದೆ ರಿಯಲ್ ಎಸ್ಟೇಟ್ ಗುತ್ತಿಗೆದಾರರು ಹೀಗೆ ಅನೇಕ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥದ್ ಮೇಲೆ ಐಟಿ ದಾಳಿ ಮುಂದುವರೆದಿತ್ತು ದಾಳಿ ವೇಳೆ ಯಾವುದೇ ರೀತಿಯ ಸೂಕ್ತ ದಾಖಲೆಗಳನ್ನ ತೋರಿಸೋ ನಿಟ್ಟಿನಲ್ಲಿ ಆ ಹಣದ ಮಾಲೀಕರು ಏನು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನ ನೀಡಲಿಲ್ಲ ದಾಳಿ ವೇಳೆ ಯಾವುದೇ ರೀತಿಯ ದಾಖಲೆಗಳನ್ನ ನೀಡದ ಹಿನ್ನೆಲೆಯಲ್ಲಿ ಹಣ ಮತ್ತು ಒಡವೆಗಳನ್ನ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅಂಬಿಕಾಪತಿ ಹಾಗೂ ಸಂತೋಷ್ ಕೃಷ್ಣಪ್ಪ ಎಂಬುವರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಲಾಗಿತ್ತು ಅಂಬಿಕಾಪತಿ ಮನೆಯಲ್ಲಿ ಸಂಪಿಗೆಯಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾನ್ಯತೆ ಟೆಕ್ ಪಾರ್ಕ್ ಗೆ ಹೊಂದಿಕೊಂಡಿರ್ತಕ್ಕಂತ ಅಂಬಿಕಾಪತಿ ಮನೆಯಲ್ಲಿ ಈ ಅಂಬಿಕಾಪತಿ ಇವರು ಮಾಜಿ ಪುಲಕೇಶಿ ನಗರದ ಶಾಸಕರ ಆಗಿರ್ತಕ್ಕಂತ ಅಖಂಡ ಶ್ರೀನಿವಾಸ್ ರವರ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ ಆ ಅಂಬಿಕಾಪತಿ ಮನೆಯಲ್ಲಿ 42 ಕೋಟಿ ಹಣ ಪತ್ತೆಯಾಗಿತ್ತು ಹಾಗೇನೆ ಸಂತೋಷ್ ಕೃಷ್ಣಪ್ಪ ಮನೆಯಲ್ಲಿ ಇವರು ಸಹ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಆಗಿದ್ರು ಇವ್ರ ಮನೆಯಲ್ಲಿ ಸುಮಾರು 40 ಕೋಟಿ ಹಣ ಪತ್ತೆಯಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ನಡೆದಂತಹ ಆದಾಯ ತೆರಿಗೆ ಇಲಾಖೆಯ ದಾಳಿಗಳಲ್ಲಿ ಈ ದಾಳಿ ಅತ್ಯಂತ ದೊಡ್ಡ ದಾಳಿ ಅನ್ನೋ ತರದಲ್ಲಿ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ದಾಳಿ ವೇಳೆ ಬ್ಯಾಂಕ್ ಡೀಟೇಲ್ಸ್ ಆಸ್ತಿ ಪತ್ರ ಇತರೆ ದಾಖಲೆಗಳನ್ನು ಸಹ ಆದಾಯ ಇಲಾಖೆ ಅಧಿಕಾರಿಗಳು ಸೀಜ್ ಮಾಡಿರ್ತಕ್ಕಂಥದ್ದು ಈ ಹಣವನ್ನ ಅಕ್ರಮವಾಗಿ ಅಂದ್ರೆ ಬೋಗಸ್ ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಹಣವನ್ನ ಸಂಗ್ರಹ ಮಾಡಿಕೊಳ್ಳಲಾಗಿತ್ತು ಅನ್ನತಕ್ಕಂತ ಮಾಹಿತಿ ಈಗ ಮೇಲ್ನೋಟಕ್ಕೆ ಲಭ್ಯ ಆಗ್ತಾ ಇದೆ ಈಗಾಗಲೇ ಈ ಪತ್ತೆಯಾಗಿರ್ತಕ್ಕಂತ ಅಕ್ರಮ ಹಣದ ಬಗ್ಗೆ ಬಿಜೆಪಿ ನಾಯಕರುಗಳು ಬಿಜೆಪಿ ಪಕ್ಷ ಮತ್ತು ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇವೆ ಈಗಾಗಲೇ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ದೇಶದ 5 ರಾಜ್ಯಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಚುನಾವಣೆ ನಡೀತಾ ಇದ್ದು ಆ ಚುನಾವಣೆಗೆ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ರೀತಿಯಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ನಾಯಕರುಗಳನ್ನ
ಎಟಿಎಂ ಮಾಡಿದಿಂದ ಪಕ್ಷವನ್ನ ಎಲೆಕ್ಷನ್ ನ ಫೇಸ್ ಮಾಡಲಿಕ್ಕೆ ಬೇಕಾಗಿರತಕ್ಕಂತ ಹಣದ ಮೂಲ ಬ್ಯಾಂಕ್ ರೂಪದಲ್ಲಿ ಎಟಿಎಂ ರೂಪದಲ್ಲಿ ಕರ್ನಾಟಕ ಪರಿವರ್ತನೆ ಆಗ್ತಾ ಇದೆ. ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಬಿಬಿಎಂಪಿ ಯಲ್ಲಿ ಸುಮಾರು 650 ಕೋಟಿಗೂ ಅಧಿಕ ಹಣವನ್ನ ಸರ್ಕಾರ ರಿಲೀಸ್ ಮಾಡಿತ್ತು. ಆ ರಿಲೀಸ್ ಮಾಡಿರತಕ್ಕಂತ ಹಣದಲ್ಲಿ ಶೇಕಡ 7 ರಿಂದ 8% ಹಣವನ್ನ ಈ ರೂಪದಲ್ಲಿ ಸಂಗ್ರಹ ಮಾಡಲಾಗಿದೆ ಅಂತ ಮತ್ತು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತ ಮತ್ತು ಬಿಡಿಎ ಮುಖ್ಯಸ್ಥರು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂತ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾ ಇರತಕ್ಕಂತದ್ದು. ಈ ಆರೋಪದ ಹಿನ್ನೆಲೆಯಲ್ಲಿ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಏನೋ ತೆಲಂಗಾಣ, ಈಗ ತೆಲಂಗಾಣದಲ್ಲೂ ನವೆಂಬರ್ ತಿಂಗಳಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲೂ ಸಹ ಸುಮಾರು 2 ರಿಂದ 3 ಕೋಟಿ ಹಣವನ್ನ ಅಲ್ಲೂ ಸಹ ತೆಲಂಗಾಣ ಪೊಲೀಸರು ಸೀಸ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತಕ್ಕಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಕುರುಡು ಕಾಂಚಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷವನ್ನ ಹೇಗಾದ್ರೂ ಮಾಡಿ ಗೆಲ್ಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ನ ಆದೇಶದ ಮೇರೆಗೆ ಈ ರೀತಿ ಕರ್ನಾಟಕದಿಂದ ಅಕ್ರಮ ಹಣವನ್ನ ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಸಾಗಿಸ್ತಕ್ಕಂತ ಪ್ಲಾನ್ ಮಾಡ್ಕೊಂಡಿತ್ತು. ಈಗ ಐಟಿ ದಾಳಿ ವೇಳೆ ಇಷ್ಟು ಅಕ್ರಮ ಹಣ, ದೊಡ್ಡ ಮಟ್ಟದ ಹಣ ಪತ್ತೆಯಾಗಿದೆ. ಇನ್ನೂ ಅನೇಕ ರೀತಿಯಲ್ಲಿ ದಾಳಿಗಳನ್ನ ಮುಂದುವರಿಸತಕ್ಕಂತ ಚಾನ್ಸಸ್ ಸಹ ಇರೋದ್ರಿಂದ ಚುನಾವಣೆ ಧನ್ಯವಾದಗಳು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.